ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ ಧ್ರುವಾನೇ ತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವಿರಾಟ ಪರ್ವದಲ್ಲಿ ಅರ್ಜುನನು ಉತ್ತರನಿಗೆ ತನ್ನ ನಿಜಸ್ಥಿತಿಯನ್ನು ತಿಳಿಸಿ ತಾನೇ ಅರ್ಜುನನೆಂದು, ಕಂಕ ವಲನಾದಿಗಳು ತನ್ನ ಸಹೋದರರೆಂದು ಹೇಳಿದುದು, ಉತ್ತರನ ನಂಬಿಕೆಗಾಗಿ ತನ್ನ ದಶನಾಮಗಳನ್ನು ತಿಳಿಸಿದುದು ಎಂಬ 43ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಜನಮೇಜಯ ರಾಜ, ಅರ್ಜುನನು ಎಷ್ಟು ಹೇಳಿದರೂ ಮಂದ ಬುದ್ಧಿಯುಳ್ಳ ಉತ್ತರನು ಆತನೇ ಅರ್ಜುನನೆಂದು ತಿಳಿದುಕೊಳ್ಳಲಾರದೆ ಹೋದನು. ತಿರುಗಿ ಅವನನ್ನು ಕುರಿತು ಹೀಗೆಂದು ಪ್ರಶ್ನೆ ಮಾಡುವನು. ಓ ಬೃಹನ್ನಳೆ, ಮಹಾತ್ಮರಾದ ಮತ್ತು ಒಳ್ಳೆ ಕೈಚಳಕವುಳ್ಳ ಈ ಪಾಂಡವರ ಆಯುಧಗಳೆಲ್ಲವನ್ನೂ ತೋರಿಸಿದೆಯಲ್ಲವೇ? ಇಷ್ಟು ಮನೋಹರಗಳಾಗಿಯೂ ಸುವರ್ಣಮಯಗಳಾಗಿಯೂ ಇರುವ ಆಯುಧಗಳನ್ನೆಲ್ಲ ಇಲ್ಲಿ ಬಿಟ್ಟು ಆ ಪಾಂಡವರು ಈಗ ಎಲ್ಲಿರುವರು? ಅವರು ಮಹಾಶೂರರು, ಯಾರಿಗೂ ಸೋಲದವರು, ಧರ್ಮಜ್ಞರು, ಬಂಧುಗಳಲ್ಲಿ ಪ್ರೇಮವುಳ್ಳವರು. ಆ ಕುಂತಿ ಪುತ್ರರು ಈಗ ಯಾವ ದೇಶದಲ್ಲಿ ವಾಸಿಸುತ್ತಿರುವರು? ಅಯ್ಯೋ, ಕಾಂತಿಯಿಂದ ಜ್ವಲಿಸುತ್ತಿರುವ ಇಂತಹ ದಿವ್ಯ ಬಾಣಗಳನ್ನೆಲ್ಲ ಹೀಗೆ ಇಲ್ಲಿ ಬಿಟ್ಟು ಹೋಗಿರುವರಲ್ಲ. ಆಹಾ, ಇವು ಎಷ್ಟು ಪ್ರಕಾಶಮಾನವಾಗಿರುವವು! ಯಮಧರ್ಮರಾಜನಿಗೆ ಮಗನೆನಿಸಿ ಧರ್ಮರಾಜನೆಂದು ಪ್ರಖ್ಯಾತನಾದ ಆ ಯುಧಿಷ್ಠಿರನು ಈಗ ಎಲ್ಲಿರುವನು? ಆ ಕುಂತಿ ಪುತ್ರನಾದರೂ ಧರ್ಮಶೀಲನು, ಧರ್ಮಾತ್ಮನು, ಧರ್ಮಗಳಿಗೆ ನೆಲೆಯಾದವನು, ಧರ್ಮಗಳೆಲ್ಲವನ್ನೂ ಬಲ್ಲವನು, ಧರ್ಮಾಧ್ಯಕ್ಷನು, ಧರ್ಮಮೂರ್ತಿ ಎನಿಸಿದವನು, ಧರ್ಮನಿಷ್ಠನು. ತಾನು ಧರ್ಮಗಳನ್ನು ಮಾಡುವುದಲ್ಲದೆ ಧರ್ಮವನ್ನು ರಕ್ಷಿಸತಕ್ಕವನು, ಧರ್ಮಪರಾಯಣನು, ಸತ್ಯ, ಆರ್ಜವ, ಕ್ಷಮೆ ಮುಂತಾದ ಸದ್ಗುಣಗಳಿಗೆಲ್ಲ ಆಧಾರನು, ದಯಾಶೀಲನು. ಅಂತಹ ಮಹಾತ್ಮನು ಈಗ ಇರುವುದೆಲ್ಲಿ? ಓ ಬೃಹನ್ನಳೆ, ಭೀಮಾರ್ಜುನರಿಬ್ಬರು ನನ್ನ ಸೋದರ ಮಾವಂದಿರು. ಸರ್ವಾಸ್ತ್ರಗಳಲ್ಲಿಯೂ ನಿಪುಣರಾದ ನಕುಲ ಸಹದೇವರು ನನಗೆ ಸೋದರ ಮಾವಂದಿರು. ಮಹಾತ್ಮರಾದ ಅವರೆಲ್ಲರೂ ಎಂತಹ ಶತ್ರುಗಳನ್ನಾದರೂ ನಾಶ ಮಾಡಬಲ್ಲ ಸಾಮರ್ಥ್ಯವುಳ್ಳವರಾದರೂ ಪಗಡೆಯಾಟದಲ್ಲಿ ತಮ್ಮ ರಾಜ್ಯವನ್ನು ಕಳೆದುಕೊಂಡು ಕಾಡಿಗೆ ಹೊರಟು ಹೋದುದಾಗಿ ಕೇಳುವೆನು. ಪ್ರಿಯರಿಗೆಲ್ಲ ರತ್ನಪ್ರಾಯಳೆನಿಸಿಕೊಂಡಿದ್ದ ಪಾಂಚಾಲ ಪುತ್ರಿಯಾದ ದ್ರೌಪದಿಯು ಕೂಡ ಪಾಂಡವರು ಪಗಡೆಯಾಟದಲ್ಲಿ ಸೋತುದಾಗಿಯೂ, ಕೊನೆಗೆ ಅವಳು ಆ ಪಾಂಡವರೊಡನೆ ಕಾಡಿಗೆ ಹೋದುದಾಗಿಯೂ ಕೇಳಿದೆನು. ಹೀಗೆ ಆ ಪಾಂಡವರೆಲ್ಲರೂ ತಮಗೆ ಧರ್ಮಾರ್ಜಿತವಾದ ರಾಜ್ಯವನ್ನೆಲ್ಲ ಕಳೆದುಕೊಂಡು ಕಾಡು ಪಾಲಾಗಿರುವರೆಂದು ಹೇಳುವರಲ್ಲವೇ? ಅವರ ಸಂಗತಿಯು ನಿನಗೇನಾದರೂ ತಿಳಿದಿರುವುದಾದರೆ ಆ ಮಹಾತ್ಮರು ಎಲ್ಲಿರುವರೆಂಬುದನ್ನು ನನಗೆ ತಿಳಿಸು. ಬೃಹನ್ನಳೆ, ಅದರ ವಾಸ್ತವಾಂಶವನ್ನು ನೀನು ತಿಳಿಸಬೇಕು. ಮಹಾತ್ಮರಾದ ಅವರ ಶಸ್ತ್ರಾಸ್ತ್ರಗಳೆಲ್ಲವೂ ಇಲ್ಲಿಗೆ ಬಂದುದು ಹೇಗೆ? ಇವೆಲ್ಲವೂ ಆ ಪಾಂಡವರ ಆಯುಧಗಳೆಂಬುದನ್ನು ನೀನು ಹೇಗೆ ತಿಳಿದೆ? ಇದರ ತತ್ವವನ್ನೆಲ್ಲ ನನಗೆ ತಿಳಿಸಬೇಕು ಎಂದನು. ಓ ಜನಮೇಜಯರಾಜ, ಉತ್ತರನು ಕೇಳಿದ ಈ ಪ್ರಶ್ನೆಗಾಗಿ ಅರ್ಜುನನು ತನ್ನಲ್ಲಿ ತಾನು ನಗುತ್ತಾ ಅವನನ್ನು ಕುರಿತು, ರಾಜಕುಮಾರ, ನಿನಗೆ ಎಲ್ಲವನ್ನೂ ವಿವರಿಸಿ ತಿಳಿಸುವೆನು. ಆದರೆ ನೀನು ಭಯಪಡಬಾರದು. ಈಗ ನಿನ್ನ ಭಯಕ್ಕೆ ಯಾವ ಕಾರಣವೂ ಇರುವುದಿಲ್ಲ. ಧೈರ್ಯದಿಂದಿರು. ನಾವೇ ಆ ಪಾಂಡವರು. ನಾವು 12 ವರ್ಷಗಳ ವನವಾಸವನ್ನು ಮುಗಿಸಿಕೊಂಡೇ ನಿಮ್ಮಲ್ಲಿಗೆ ಬಂದೆವು. ಅದರ ಮೇಲೆ 1 ವರ್ಷ ಕಾಲವನ್ನು ನಾವು ಅಜ್ಞಾತವಾಸದಿಂದ ಕಳೆಯಬೇಕಾದುದರಿಂದ ನಮ್ಮ ವೇಷವನ್ನು ಮರೆಸಿಕೊಂಡು ನಿಮ್ಮಲ್ಲಿ ಇರುತ್ತಿದ್ದೆವು. ಉತ್ತರ, ನೀನು ಮನಸ್ಸಿನಲ್ಲಿ ಶಂಕೆಯನ್ನು ಬಿಟ್ಟು ಸಾವಧಾನವಾಗಿ ಕೇಳು, ಎಲ್ಲವನ್ನೂ ತಿಳಿಸುವೆನು. ಆ 5 ಮಂದಿ ಪಾಂಡವರಲ್ಲಿ ನಾನೇ ಅರ್ಜುನನು. ಕಂಕನೆಂದು ಹೆಸರಿಟ್ಟುಕೊಂಡಿರುವ ಆ ಸನ್ಯಾಸಿಯೇ ನಮ್ಮಣ್ಣನಾದ ಯುಧಿಷ್ಠಿರನು. ನಿನ್ನ ತಂದೆಗೆ ಅಡಿಗೆ ಮಾಡುತ್ತಿರುವ ವಲಲನೇ ಭೀಮಸೇನನು. ಕುದುರೆಗಳ ಲಾಯದಲ್ಲಿ ಇರುವವನೇ ನಕುಲನು. ಗೋಪಾಲಕರಿಗೆ ಯಜಮಾನನಾದವನು, ನಮ್ಮೆಲ್ಲರಿಗೂ ಕಿರಿಯವನಾದ ಸಹದೇವನು. ನಿಮ್ಮ ಅಂತಃಪುರದಲ್ಲಿರುವ ಸೈರಂಧ್ರಿ ಎಂಬುವಳೇ ದ್ರೌಪದಿ. ಅವಳ ದೆಸೆಯಿಂದಲೇ ನಿನ್ನ ಮಾವನಾದ ಕೀಚಕನು ಹತನಾದನು. ಕೀಚಕನನ್ನು ಅವನ ತಮ್ಮಂದಿರೊಡನೆ ಸೇರಿಸಿ ಕೊಂದವನು ನನ್ನ ಅಣ್ಣನಾದ ಭೀಮಸೇನನೇ ಎಂದನು. ಈ ಮಾತನ್ನು ಕೇಳಿದಾಗ ಉತ್ತರನ ಮನಸ್ಸಿನಲ್ಲಿ ಉಂಟಾದ ಆಶ್ಚರ್ಯವನ್ನು ಕೇಳಬೇಕೆ? ಅವನು ಬೆಜ್ಜರ ಬಿದ್ದು ಎವೆ ಮುಚ್ಚದೆ ಸ್ವಲ್ಪ ಹೊತ್ತಿನವರೆಗೆ ಅರ್ಜುನನ ಮುಖವನ್ನು ನೋಡುತ್ತಾ ಸುಮ್ಮನೆ ನಿಂತು ಬಿಟ್ಟನು. ಆಮೇಲೆ ಮೆಲ್ಲಗೆ ಚೇತರಿಸಿಕೊಂಡು ಕುಗ್ಗಿದ ಕಂಠದಿಂದ ಅರ್ಜುನನನ್ನು ಕುರಿತು ಹೀಗೆಂದು ಹೇಳುವನು. ಓ ಬೃಹನ್ನಳೆ, ನನಗೆ ಇನ್ನೂ ನಿನ್ನ ಮಾತಿನಲ್ಲಿ ನಂಬಿಕೆಯಿಲ್ಲ.
ನಾನು ಕಥೆಗಳಲ್ಲಿ ಅರ್ಜುನನಿಗೆ ಬೇರೆ ಬೇರೆ 10 ಹೆಸರುಂಟೆಂದು ಕೇಳಿದ್ದೆನು. ನೀನು ಈಗ ಅದು ಹೇಳಿದುದರಲ್ಲಿ ನನಗೆ ನಂಬಿಕೆ ಹುಟ್ಟಬೇಕಾದರೆ ಆ ದಶನಾಮಗಳನ್ನು ತಿಳಿಸು ಎಂದನು. ಅದಕ್ಕೆ ಆ ಅರ್ಜುನನು, ಉತ್ತರ, ಹಾಗೆದ್ದರೆ ಕೇಳು. ನೀನು ಹಿಂದೆ ನನ್ನ ವಿಷಯವಾಗಿ ಕೇಳಿದ ನನ್ನ ದಶನಾಮಗಳನ್ನೇ ತಿಳಿಸುವೆನು. ಸ್ವರ್ಗಾಧಿಪತಿಯಾದ ಇಂದ್ರನು ಸ್ವರ್ಗದಲ್ಲಿ ನನಗೆ ಅರ್ಜುನ ಫಲ್ಗುಣ ಪಾರ್ಥ ಕಿರೀಟಿ ಶ್ವೇತವಾಹನ ಬಿಭತ್ಸುರ್ ವಿಜಯೋರ್ ಜಿಷ್ಣುರ್ ಸವ್ಯಸಾಚಿ ಧನಂಜಯ, ಅಂದರೆ ಅರ್ಜುನ ಫಲ್ಗುಣ ಪಾರ್ಥ ಕಿರೀಟಿ ಶ್ವೇತವಾಹನ ಬಿಭತ್ಸು ವಿಜಯ ಜಿಷ್ಣು ಸವ್ಯಸಾಚಿ ಧನಂಜಯನೆಂದು ಈ 10 ಹೆಸರುಗಳನ್ನು ಕೊಟ್ಟನು. ದೇವಶ್ರೇಷ್ಠರೆಲ್ಲರೂ ನನಗೆ ಆ ಹೆಸರುಗಳನ್ನೇ ಸ್ಥಿರಗೊಳಿಸಿದರು ಎಂದನು. ಆಗ ಉತ್ತರನು, ಓ ಅನಘ, ನೀನು ಈಗ ಹೇಳಿದ ದಶನಾಮಗಳು ನಿನಗೆ ಅನ್ವರ್ಥವಾಗಿ ನಿನ್ನ ಗುಣಗಳಿಂದಲೇ ಬಂದುವಷ್ಟೇ. ಲೋಕಪ್ರಖ್ಯಾತಗಳಾದ ಆ ಹೆಸರುಗಳನ್ನೇ ನಾನು ಕೇಳಿದ್ದೆನು. ನಿನಗೆ ವಿಜಯನೆಂಬ ಹೆಸರು ಹೇಗೆ ಬಂದಿತು? ಶ್ವೇತವಾಹನನೆಂಬ ಹೆಸರು ಬರಲು ಕಾರಣವೇನು? ಸವ್ಯಸಾಚಿ ಎಂದು, ಜಿಷ್ಣುವೆಂದು, ಬೀಭತ್ಸು ಎಂದು ನಿನಗೆ ಹೆಸರಿಟ್ಟ ಕಾರಣಗಳಾವುವು? ಓ ಸಾರಥಿ, ಅರ್ಜುನನೆಂದು, ಫಲ್ಗುಣನೆಂದು, ಪಾರ್ಥನೆಂದು, ಕಿರೀಟಿ ಎಂದು ನಿನಗೆ ಹೇಗೆ ಹೆಸರುಗಳಾದವು? ಈ ಹೆಸರುಗಳೆಲ್ಲ ಅರ್ಜುನನಿಗೆ ಬರುವುದಕ್ಕೆ ಕಾರಣಗಳೇನೋ ಉಂಟೆಂಬುದನ್ನು ಮಾತ್ರ ನಾನು ಕೇಳಿದ್ದೆನು. ಅದರ ವಿವರವನ್ನು ತಿಳಿಯದೆ ನನ್ನ ಮನಸ್ಸು ಸಂದೇಹದಿಂದ ಅತ್ತಿತ್ತ ಕಳವಳಿಸುತ್ತಿರುವುದು. ಅಲ್ಲದೆ ನಿನ್ನ ವಿಷಯದಲ್ಲಿಯೂ ನನಗೆ ನಿಶ್ಚಯವಾದ ಸ್ಥಿರ ಬುದ್ಧಿಯಿಲ್ಲದೆ ನೀನು ಅರ್ಜುನನೋ ಅಲ್ಲವೋ ಎಂದು ಸಂಶಯಗ್ರಸ್ತವಾಗಿದೆ. ಆದುದರಿಂದ ಬೃಹನ್ನಳೆ, ಬೇಗನೆ ಆ ವಿವರವನ್ನು ತಿಳಿಸು ಎಂದನು. ಅದಕ್ಕೆ ಆ ಅರ್ಜುನನು, ಓ ರಾಜಕುಮಾರ, ಹಾಗಿದ್ದರೆ ಕೇಳು. ನಾನು ಅನೇಕ ದೇಶಗಳನ್ನು ಜಯಿಸಿ ಅಲ್ಲಲ್ಲಿಂದ ಅಪರಿಮಿತವಾದ ಧನವನ್ನು ಸೇರಿಸಿ ತಂದು ಆ ಧನರಾಶಿಯ ಮಧ್ಯದಲ್ಲಿ ಎದ್ದುದನ್ನು ನೋಡಿ ನನಗೆ ಧನಂಜಯನೆಂದು ಹೆಸರಿಟ್ಟರು. ನಾನು ಯಾವಾಗ ಯುದ್ಧಕ್ಕೆ ಹೋದರೂ ಯುದ್ಧದಿಂದ ಶತ್ರುಗಳನ್ನು ಜಯಿಸದೆ ಹಿಂತಿರುಗುವವನಲ್ಲ. ಹೀಗೆ ಯಾವಾಗಲೂ ಶತ್ರು ಜಯವನ್ನು ಮಾಡಿಕೊಂಡೇ ಬರುತ್ತಿದ್ದ ನನ್ನನ್ನು ವಿಜಯನೆಂದು ಹೇಳುವರು. ನಾನು ಶತ್ರುಗಳೊಡನೆ ಯುದ್ಧಕ್ಕಾಗಿ ಹೋಗುವಾಗ ಸುವರ್ಣಾಲಂಕೃತಗಳಾದ 4 ಬಿಳಿಯ ಕುದುರೆಗಳಿಂದ ಕೂಡಿದ ರಥದಲ್ಲಿ ಕುಳಿತು ಹೋಗುವುದನ್ನು ನೋಡಿ ನನ್ನನ್ನು ಶ್ವೇತವಾಹನನೆನ್ನುವರು. ನನ್ನ ತಲೆಯ ಮೇಲೆ ಸೂರ್ಯ ಸಮಾನವಾದ ಕಿರೀಟವು ಶೋಭಿಸುತ್ತಿರುವುದು. ಯುದ್ಧ ಕಾಲದಲ್ಲಿ ಈ ಕಿರೀಟವನ್ನು ಧರಿಸಿ ರಥದ ಮೇಲೆ ಕುಳಿತುಕೊಳ್ಳುವೆನು. ಸೂರ್ಯಾಗ್ನಿಗಳಿಗೆ ಸಮಾನ ಕಾಂತಿಯುಳ್ಳದ್ದಾಗಿಯೂ ಮನೋಹರವಾಗಿಯೂ ಚಿನ್ನದ ಕುಸುರಿಗಳಿಂದ ಅಲಂಕೃತವಾಗಿಯೂ ಇರುವ ಈ ಕಿರೀಟವು ದೇವೇಂದ್ರನಿಂದ ನನಗೆ ಕೊಡಲ್ಪಟ್ಟಿತು. ಈ ಕಿರೀಟವು ಇತರರಿಗೆ ಅಭೇದ್ಯವಾದುದು. ಇಂತಹ ಕಿರೀಟಧಾರಿಯಾದುದರಿಂದ ನನ್ನನ್ನು ಕಿರೀಟಿ ಎನ್ನುವರು. ನಾನು ರಣರಂಗದಲ್ಲಿ ಯುದ್ಧ ಮಾಡುವಾಗ ಅಸಖ್ಯವಾದ ಅಥವಾ ಜುಗುಪ್ಸಾವಹವಾದ ಯಾವ ಕಾರ್ಯವನ್ನು ಎಂದಿಗೂ ಮಾಡತಕ್ಕವನಲ್ಲ. ಆದುದರಿಂದ ದೇವತೆಗಳಲ್ಲಿಯೂ ಮನುಷ್ಯರಲ್ಲಿಯೂ ನನಗೆ ಬೀಭತ್ಸುವೆಂಬ ಹೆಸರು ಪ್ರಸಿದ್ಧವಾಯಿತು. ಯುದ್ಧದಲ್ಲಿ ನಾನು ನನ್ನ ಗಾಂಡೀವ ಧನುಸ್ಸನ್ನು ಹಿಡಿದು ಬಾಣಪ್ರಯೋಗ ಮಾಡುವಾಗ ನನ್ನ ಎರಡು ಕೈಗಳು ಸಮಾನವಾಗಿ ಕೆಲಸ ಮಾಡುತ್ತಿರುವವು. ಅದರಲ್ಲಿಯೂ ನನ್ನ ಎಡದ ಕೈಯು ಅಧಿಕ ಲಾಘವವನ್ನು ತೋರಿಸುವುದು. ಇದರಿಂದ ನನ್ನನ್ನು ಸವ್ಯಸಾಚಿ ಎಂದು ಕರೆಯುವರು. ಸಮುದ್ರಾಂತವಾದ ಸಮಸ್ತ ಭೂಮಿಯಲ್ಲಿಯೂ ನನ್ನ ವರ್ಣಕ್ಕೆ ಸಮಾನವಾದ ದೇಹವರ್ಣವು ಬೇರೊಬ್ಬರಿಗಿಲ್ಲವು. ಒಳ್ಳೆಯ ರೂಪಾತಿಶಯದಿಂದ ಕೂಡಿದ ಶುದ್ಧ ದೇಹವುಳ್ಳ ನನ್ನನ್ನು ಅರ್ಜುನನೆಂದು ಕರೆಯುವುದಕ್ಕೆ ಇದೇ ಕಾರಣವಾಯಿತು. ಓ ರಾಜಕುಮಾರ, ಪೂರ್ವೋತ್ತರ ಫಲ್ಗುನಿ ನಕ್ಷತ್ರಗಳ, ಅಂದರೆ ಉಬೆ ಮತ್ತು ಉತ್ತರೆ, ಇವುಗಳ ಸಂಧಿಕಾಲದಲ್ಲಿ ಹಗಲು ಹೊತ್ತು ಹಿಮಾಲಯದ ತಪ್ಪಲ್ಲಿ ಹುಟ್ಟಿದವನಾದುದರಿಂದ ನನ್ನನ್ನು ಫಲ್ಗುಣನೆಂದು ಕರೆ ಹೇಳುವರು. ನನ್ನ ಅಣ್ಣನಾದ ಯುಧಿಷ್ಠಿರನ ಕಣ್ಣಿದಿರಾಗಿ ನನ್ನ ಶರೀರದಲ್ಲಿ ಗಾಯವನ್ನುಂಟು ಮಾಡಿದವರಾಗಲಿ, ಆ ಯುಧಿಷ್ಠಿರನ ಮೈಯಲ್ಲಿ ಸ್ವಲ್ಪ ರಕ್ತವು ಜಿನುಗುವಂತೆ ಮಾಡಿದರಾಗಲಿ, ಅಂತಹ ವಂಶವನ್ನೇ ನಾನು ಹಾನಿಗೊಳಿಸುವೆನು. ಇದರಲ್ಲಿ ಸಂದೇಹವಿಲ್ಲ. ಎಲ್ಲರೂ ಒಟ್ಟಾಗಿ ಬಂದರು ನಾನು ಅವರನ್ನು ಜಯಿಸುವೆನೆ ಹೊರತು ಅವರಿಂದ ನನಗೆ ಎಂದಿಗೂ ಪರಾಭವವಾಗಲಾರದು. ಈ ಕಾರಣದಿಂದ ದೇವತೆಗಳಲ್ಲಿಯೂ ಮನುಷ್ಯರಲ್ಲಿಯೂ ನನಗೆ ಜಿಷ್ಣುವೆಂಬ ಹೆಸರು ಪ್ರಸಿದ್ಧವಾಗಿತು. ನನ್ನ ತಾಯಿಗೆ ಪೃಥ್ವಿ ಎಂದು ಹೆಸರು. ಆದುದರಿಂದ ನನಗೆ ಪಾರ್ಥನೆಂಬ ಹೆಸರಾಯಿತು. ಓ ಉತ್ತರ, ಹಿಂದೆ ನಾನು ಶ್ರೀಕೃಷ್ಣನೊಡನೆ ಸೇರಿ ಪಾಂಡವ ವನದಲ್ಲಿ ದೇವ ದಾನವ ಗಂಧರ್ವರನ್ನು, ಪಿಶಾಚರನ್ನು, ನಾಗರನ್ನು, ರಾಕ್ಷಸರನ್ನು ಜಯಿಸಿ
ಅಗ್ನಿಯನ್ನು ತೃಪ್ತಿಗೊಳಿಸಿದನು. ನಾನು ಆ ಸಂದರ್ಭದಲ್ಲಿ ದೇವರಾಜನಾದ ಇಂದ್ರನೊಡನೆ ಯುದ್ಧ ಮಾಡುವಾಗ ಒಮ್ಮೆ ಮೂರ್ಛಿತನಾಗಿ ಬಿದ್ದು ಬಿಟ್ಟನು. ಆಗ ದೇವಶ್ರೇಷ್ಠರೆನಿಸಿದ ಬ್ರಹ್ಮ ಮಹೇಶ್ವರರಿಬ್ಬರು ಬಂದು ಮೂರ್ಛಿತನಾಗಿ ನೆಲದ ಮೇಲೆ ಬಿದ್ದಿದ್ದ ನನ್ನನ್ನು ನೋಡಿ ವರವನ್ನು ಕೊಟ್ಟು ಅನುಗ್ರಹಿಸಲು ನಾನು ಒಡನೆಯೇ ಮೂರ್ಛೆ ತಿಳಿದಿದ್ದನು. ನಾನು ಅವರಿಗೆ ಬಲಬಗ್ಗೆ ನಮಸ್ಕರಿಸುತ್ತಾ ನಿಂತಿದ್ದಾಗ ಅವರಿಬ್ಬರು ಪ್ರೀತಿಯಿಂದ ನನಗೆ ಕೃಷ್ಣನೆಂಬ 11ನೆಯ ಹೆಸರನ್ನಿಟ್ಟರು. ಅಲ್ಲದೆ ನನ್ನ ಪರಾಕ್ರಮಕ್ಕೂ ನನ್ನ ಕಾರ್ಯಗಳಿಗೂ ಅವರಿಬ್ಬರೂ ಸಂತುಷ್ಟರಾಗಿ ಸಮಸ್ತ ದೇವತೆಗಳ ನಡುವೆ ನನ್ನನ್ನು ಕುರಿತು, ಅಪ್ಪ ಪಾರ್ಥ, ನಿನಗೆ ಇಷ್ಟವಾದ ವರವನ್ನು ಕೇಳು ಎಂದು ತಾವಾಗಿ ಹೇಳಿದರು. ಆಗ ನಾನು ಅವರಿಂದ ಅನೇಕ ದಿವ್ಯಾಸ್ತ್ರಗಳನ್ನು ಪಡೆದುಕೊಂಡನು. ಆಗಲೇ ನನಗೆ ಬ್ರಹ್ಮಾಸ್ತ್ರ, ಪಾಶುಪತಾಸ್ತ್ರ, ಸ್ಥೂಣಾಕರ್ಣ, ಐಂದ್ರ, ವಾರುಣ, ವಾಯವ್ಯ, ಆಗ್ನೇಯ, ವೈಷ್ಣವವೇ ಮೊದಲಾದ ಅನೇಕ ಅಸ್ತ್ರಗಳು ಲಭಿಸಿದವು. ಆಮೇಲೆ ನಾನು ಇಂದ್ರನ ರಥವನ್ನೇರಿ ಇಂದ್ರ ಸಾರಥಿಯಾದ ಮಾತಲೆಯನ್ನೇ ನನ್ನ ಸಾರಥಿಯನ್ನಾಗಿ ಮಾಡಿಕೊಂಡು ಬೇರೆ ಯಾರಿಗೂ ದುರ್ಜಯರಾದ ನಿವಾತ ಕವಚರೆಂಬ ರಾಕ್ಷಸರನ್ನು ಕೊಂದೆನು. ಓ ಉತ್ತರ ಕುಮಾರ, ಆ ರಾಕ್ಷಸರು ಸಾಮಾನ್ಯರೆಂದು ತಿಳಿಯಬೇಡ. ಅವರು ಯಾರಿಗೂ ಅಭೇದ್ಯವಾದ ಯುದ್ಧ ಕವಚವನ್ನು ಧರಿಸಿದವರು. ಅನೇಕ ವರಗಳನ್ನು ಪಡೆದು ಕೊಬ್ಬಿದವರು. ಅವರು ಯುದ್ಧಕ್ಕೆ ಬಂದ ಮೇಲೆ ಹಿಂತಿರುಗತಕ್ಕವರಲ್ಲ. ಅಂತಹ 3 ಕೋಟಿ ರಾಕ್ಷಸರನ್ನು ನಾನೊಬ್ಬನೇ ಯುದ್ಧದಲ್ಲಿ ಜಯಿಸಿ ದೇವತೆಗಳನ್ನು ಸಂತೋಷಗೊಳಿಸಿದನು. ಆಗ ಪೂಜ್ಯನಾದ ದೇವೇಂದ್ರನು ನನಗೆ ತನ್ನ ಕೈಯಿಂದಲೇ ಒಂದು ಕಿರೀಟವನ್ನು ತಂದಿಟ್ಟನು. ಆಗ ನನಗೆ ದೇವತೆಗಳು ಶತ್ರು ಸೈನ್ಯ ಭೇದಕವಾದ ಒಂದು ಶಂಖವನ್ನು ಕೊಟ್ಟರು. ಮತ್ತು, ಓ ರಾಜಪುತ್ರ, ಸಮುದ್ರದ ಕೊನೆಯಲ್ಲಿರುವ ಹಿರಣ್ಯಪುರವೆಂಬ ನಗರದಲ್ಲಿ ವಾಸ ಮಾಡುತ್ತಿದ್ದ 60,000 ದಾನವರನ್ನು ಕೊಂದು ಯುದ್ಧದಲ್ಲಿ ಜಯವನ್ನು ಪಡೆದನು. ನಾನು ರಣರಂಗದಲ್ಲಿ ಸ್ವಲ್ಪ ಮಾತ್ರವೂ ಕಳವಳವಿಲ್ಲದೆ ರಥಾರೂಢನಾಗಿ ಶತ್ರುಗಳು 100 ಮಂದಿ ಇದ್ದರೂ ನಿರ್ಭಯವಾಗಿ ನಿಂತು ಎದುರಿಸುವೆನು. ಎಂತಹ ಸಂದರ್ಭಗಳಲ್ಲಿಯೂ ನಾನು ಶತ್ರುಗಳಿಂದ ಅವಮಾನಿತನಾದವನಲ್ಲ. ಎಂತಹ ಕಠಿಣ ದಶೆಯಲ್ಲಿಯೂ ನಾನು ಶತ್ರುಗಳಿಗೆ ಎದುರಾಗಿ ದಿಗ್ಭ್ರಾಂತನಾಗತಕ್ಕವನಲ್ಲ. ಹಿಂದೊಮ್ಮೆ ಗಂಧರ್ವರಾಜನು ಯುದ್ಧದಲ್ಲಿ ದುರ್ಯೋಧನನನ್ನು ಜಯಿಸಿ ಅವನ ಸಹೋದರರೊಡನೆ ಅವನನ್ನು ಸೆರೆಹಿಡಿದು ಹಿಂಗಟ್ಟು ಕಟ್ಟಿ ಎತ್ತಿಕೊಂಡು ಹೋಗುತ್ತಿದ್ದಾಗ ನಾನೇ 14,000 ಮಂದಿ ಗಂಧರ್ವರನ್ನು ಸೋಲಿಸಿ ದುರ್ಯೋಧನನನ್ನು ಬಿಡಿಸಿದನು. ಉತ್ತರ, ಈಗ ನಾನು ಹೇಳಿದ ದಶನಾಮಗಳನ್ನು ಯಾವನು ಬಾಯಿಂದ ಹೇಳುವನು ಅವನಿಗೆ ಅಪಮೃತ್ಯುಗಳೆಲ್ಲ ತಪ್ಪುವವು. ಕ್ರೂರ ಮೃಗಗಳು ಅವನನ್ನು ಕಣ್ಣೆತ್ತಿ ಕೂಡ ನೋಡಲಾರವು. ಶತ್ರುಗಳು ಅವನನ್ನು ನಿಗ್ರಹಿಸಲಾರರು. ಉತ್ತರ, ಇನ್ನು ನಿನ್ನ ಮನಸ್ಸಿನ ಭಯವನ್ನು ಬಿಡು. ಶತ್ರು ದುಸ್ಸಹವಾದ ನನ್ನ ವೀರ್ಯವನ್ನು ಈಗ ನೀನು ನೋಡುವೆ. ಗುಂಪಾಗಿ ಬಂದಿರುವ ಈ ಕೌರವ ಸೈನ್ಯವೆಲ್ಲವನ್ನು ನೋಡಿ ನೀನೇನು ಹೆದರಬೇಕಾಗಿಲ್ಲ. ನಿರ್ಭಯವಾಗಿ ನಿಂತಿರು. ಆ ದುರ್ಯೋಧನನು, ಕರ್ಣ, ಕೃಪ, ಭೀಷ್ಮ, ದ್ರೋಣ, ಅಶ್ವತ್ಥಾಮರು ನೋಡುತ್ತಿರುವಾಗಲೇ ಈ ಕೌರವರನ್ನು ಜಯಿಸಿ ನಮ್ಮ ಗೋವುಗಳನ್ನೆಲ್ಲ ಹಿಂತಿರುಗಿಸುವೆನು ನೋಡು ಎಂದನು. ಇದು 43ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.